ಚನ್ನಗಿರಿಯಲ್ಲಾಗಿದ್ದ ಬೆಳವಣಿಗೆ ಶಿವಮೊಗ್ಗ ಸುತ್ತಮುತ್ತಲಿನ ಪ್ರದೇಶಗಳಲ್ಲೂ ಪ್ರಭಾವ ಬೀರಿತ್ತು. ಹೈದರ್ ಆಲಿ ಟಿಪ್ಪು ಸುಲ್ತಾನರು ಮೆರೆದಿದ್ದ ಕ್ರೌರ್ಯವನ್ನು ಕಂಡು ಅನುಭವಿಸಿದ್ದ ಜನರೆಲ್ಲ ಬದಲಾವಣೆ ಬಯಸಿದ್ದರು. ಟಿಪ್ಪು ಸುಲ್ತಾನರ ಪತನ ಅವರಿಗೆ ಹರ್ಷ ತಂದಿತ್ತು. ಇದುವರೆಗೂ ತಾವು ಕಂಡರಿಯದಿದ್ದ ಪರದೇಶಿ ಬ್ರಿಟಿಷರು ಬಂದು ಇನ್ನೇನು ಮಾಡುವರೋ ಎಂಬ ಆತಂಕವೂ ಮುಸುಕಿತ್ತು. ಅದರ ಬೆನ್ನಿಗೆ ನಡೆದ ಬೆಳವಣಿಗೆಗಳಿಂದಾಗಿ ದೋಂಡ್ಯಾರು ಆ ಜನತೆಗೆ ಆಶಾಕಿರಣವಾಗಿ ಗೋಚರಿಸಿದರು. ಮತ್ತೊಂದೆಡೆ ಸುಲ್ತಾನರ ಸೈನ್ಯದಲ್ಲಿದ್ದ ಅತೃಪ್ತರು ಒಬ್ಬೊಬ್ಬರಾಗಿ ದೋಂಡ್ಯಾರ ಪಾಳಯಕ್ಕೆ ಸೇರತೊಡಗಿದರು. ಅದೊಂದು ದಿನ ದೋಂಡ್ಯಾರು ತಮ್ಮ ಹೊಸ ಪಡೆಯೊಂದಿಗೆ ಶಿವಮೊಗ್ಗದ ಕಡೆಗೆ ಹೊರಟರು. ಶಿವಮೊಗ್ಗದಲ್ಲೂ ವಾತಾವರಣ ಭಿನ್ನವಾಗಿರಲಿಲ್ಲ. ಯುದ್ಧಕ್ಕೆ ಮುನ್ನವೇ ತಮ್ಮವರು ಗೆದ್ದಂತೆ ಜನತೆ ಸಂಭ್ರಮಿಸುತ್ತಿದ್ದರು. ಶಿವಮೊಗ್ಗ ಕೋಟೆಯು ಯುದ್ಧವಿಲ್ಲದೆ ದೋಂಡ್ಯವಾಗರ ವಶವಾಯಿತು. ಕೆಲವು ದಿನ ಅಲ್ಲಿಯೇ ಉಳಿದುಕೊಂಡ ದೋಂಡ್ಯವಾಗರು ಅಲ್ಲಿಯ ಆಡಳಿತ, ಸುರಕ್ಷತಾ ವ್ಯವಸ್ಥೆಗಳು ಇತ್ಯಾದಿಗಳನ್ನು ಕುರಿತು ಮೇಲ್ವಿಚಾರಣೆ ನಡೆಸಿದರು. ಕೆಲವು ಬದಲಾವಣೆಗಳನ್ನೂ ಮಾಡಿದರು. ಆಡಳಿತ ವಿಭಾಗದ ಅಧಿಕಾರಿಗಳಿಗೆ ಕೆಲವು ಸೂಚನೆಗಳನ್ನು ನೀಡಿ ತಮ್ಮ ಪ್ರತಿನಿಧಿಯನ್ನು ಅಲ್ಲಿಯೇ ಉಳಿಸಿ ಆತನ ಸಲಹೆ ಸೂಚನೆಯಂತೆಯೇ ಉಳಿದವರು ಕಾರ್ಯನಿರ್ವಹಣೆ ಮಾಡಬೇಕೆಂದು ಆದೇಶಿಸಿದರು. ಶಿವಮೊಗ್ಗದಲ್ಲಿ ಇಷ್ಟೆಲ್ಲ ನಡೆಯುವಷ್ಟರಲ್ಲಿ ದೋಂಡ್ಯಾರ ಬೇಹುಗಾರರು ಬಿದನೂರಿನ ಸ್ಥಿತಿಗತಿಗಳ ವಿದ್ಯಮಾನಗಳ ವಿವರಗಳನ್ನು ತಂದಿದ್ದರು. ಬಿದನೂರಿನ ಕೋಟೆಯ ನಾಲ್ವರು ಕಿಲ್ಲೆದಾರರ ಪೈಕಿ ಮೂವರು ದೋಂಡ್ಯರ ಆಡಳಿತವನ್ನು ಬಯಸಿದ್ದರು. ಸುಲ್ತಾನರಿಂದ ನೇಮಕಗೊಂಡಿದ್ದ ರಾಜಪ್ರತಿನಿಧಿ ಅದಾಗಲೇ ಹೆದರಿ ಅಲ್ಲಿಂದ ಕಾಲು ಕಿತ್ತಿದ್ದರು. ಅಂಗ್ರೇಜಿ ಆಡಳಿತವನ್ನು ಜನರು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿರದಿದ್ದರೂ ಊರ ಪ್ರಮುಖರಾರು ತಮ್ಮ ಮನದಿಂಗಿತವನ್ನು ಬಹಿರಂಗವಾಗಿ ಬಿಟ್ಟುಕೊಡಲು ಸಿದ್ಧರಿರಲಿಲ್ಲ. ಕಾರಣ, ದಶಕಗಳ ಕಾಲ ಹೈದರರು ಹಾಗೂ ಟಿಪ್ಪು ಸುಲ್ತಾನರು ನಡೆಸಿದ ಕ್ರೌರ್ಯದ ಕಪ್ಪು ಛಾಯೆ ಇನ್ನೂ ಅವರ ಮನಸ್ಸಿನಿಂದ ಮಾಸಿರಲಿಲ್ಲ. ದೋಂಡ್ಯವಾಗರು ತಮ್ಮ ದಂಡಿನ ಜೊತೆಗೆ ನೂರಾರು ಶಿವಮೊಗ್ಗದ ಸೈನಿಕರನ್ನು ಕೂಡಿಸಿಕೊಂಡು ಬಿದನೂರಿನ ಕಡೆಗೆ ಹೊರಟರು. ಸುಲ್ತಾನರ ಪತನದ ನಂತರದಲ್ಲಿ ಮೈಸೂರು ರಾಜ್ಯದಲ್ಲಿ ಅರಾಜಕತೆ ಪರಿಸ್ಥಿತಿ ಉಂಟಾಗಿತ್ತು. ರಾಜ್ಯವಿನ್ನೂ ಬ್ರಿಟಿಷರ ಹಿಡಿತಕ್ಕೆ ಸಿಕ್ಕಿರಲಿಲ್ಲ. ಆಡಳಿತದ ವಿವಿಧ ಭಾಗಗಳನ್ನು ಒಂದೊಂದಾಗಿ ವ್ಯವಸ್ಥಿತಗೊಳಿಸುವ ಪ್ರಯತ್ನದಲ್ಲಿ ಅವರಿದ್ದರು. ಮರಾಠರು ಹಾಗೂ ನಿಜಾಮರೊಂದಿಗಿನ ಮಾತುಕತೆಗೆ ತಾರ್ಕಿಕ ಅಂತ್ಯ ಹಾಡುವ ಪ್ರತಿಕ್ರಿಯೆಗೂ ಚಾಲನೆ ನೀಡಿದ್ದರು. ಹಾಗಾಗಿ ಅಂಗ್ರೇಜಿ ಸೈನ್ಯ ಬೀಡು ಬಿಟ್ಟಿದ್ದ ಕಡೆಗಳಲ್ಲಿ ಮಾತ್ರ ಅವರ ಶಾಸನ ನಡೆಯುತ್ತಿತ್ತು. ಇಂತಹ ಪರಿಸ್ಥಿತಿಯ ಲಾಭವನ್ನು ಪಡೆದ ದೋಂಡ್ಯವಾಗರ ಸೈನ್ಯ ಬಿದನೂರನ್ನು ಸಮೀಪಿಸುತ್ತಿದ್ದಂತೆ ನಗರದ ಕಳೆಯೇ ಬದಲಾಗಿ ಬಿಟ್ಟಿತ್ತು. ನಗರವನ್ನು ಕವಿದಿದ್ದ ಕಾರ್ಮೋಡ ಸರಿದು ಹೋದಂತೆ ಜನತೆ ಧೈರ್ಯವಾಗಿ ತಮ್ಮ ತಮ್ಮ ಮನೆಗಳಿಂದ ಹೊರಗೆ ಬಂದರು. ದೋಂಡ್ಯವಾಗರಿಗೆ ಜಯಕಾರ ಹಾಕಿದರು. ಕೋಟೆಯ ಬಾಗಿಲುಗಳು ತೆರೆದುಕೊಂಡವು. ಸೈನಿಕರು ಸಹ ಹರ್ಷೋದ್ಗಾರ ಮಾಡುತ್ತಾ ದೋಂಡ್ಯವಾಗರನ್ನು ಸ್ವಾಗತಿಸಲು ಧಾವಿಸಿದರು. ಚನ್ನಗಿರಿಯಲ್ಲಿ ದೋಂಡ್ಯವಾಗರಿಗೆ ದೊರೆತಂತಹ ಸ್ವಾಗತವೇ ಬಿದನೂರಿನಲ್ಲಿಯೂ ದೊರೆತಿತ್ತು. ಹೈದರ್ ನಗರವೆಂಬ ಊರ ಮುಂದಿದ್ದ ನಾಮಫಲಕವನ್ನು ಜನರು ಕಿತ್ತು ಬಿಸುಟ್ಟಿದರು. ಬ್ರಿಟಿಷರ ಆಕ್ರಮಣ ಪ್ರವೃತ್ತಿಗೆ ಕಡಿವಾಣ ಹಾಕುವ ಕೆಲಸಕ್ಕೆ ಇದು ನಾಂದಿಯಾಗಿತ್ತು. ಬ್ರಿಟಿಷರು ಟಿಪ್ಪು ಸುಲ್ತಾನರನ್ನು ಸೋಲಿಸಿ ಪಡೆದುಕೊಂಡಿದ್ದ ಪ್ರದೇಶಗಳನ್ನು ಉಳಿಸಿಕೊಳ್ಳಲು ಪ್ರಥಮ ಅಡ್ಡಿ ದೋಂಡ್ಯವಾಗರ ರೂಪದಲ್ಲಿ ಎದುರಾಗಿತ್ತು. ಜೊತೆಗೆ ಕರುನಾಡು ಬ್ರಿಟಿಷರನ್ನು ಪ್ರತಿರೋಧವಿಲ್ಲದೆ ಒಪ್ಪಿಕೊಳ್ಳದು ಎಂಬ ಸಂದೇಶವನ್ನು ದೋಂಡ್ಯವಾಗರು ನೀಡಿದ್ದರು. ಬಿದನೂರಿನ ಕೋಟೆ ದೋಂಡ್ಯಾರ ವಶಕ್ಕೆ ಬರುತ್ತಿದ್ದಂತೆ ಸುತ್ತಮುತ್ತಲಿನ ಕೋಟೆಗಳ ಕಿಲ್ಲೆದಾರರು ತಮ್ಮ ನಿಷ್ಠೆಯನ್ನು ದೋಂಡ್ಯಾರ ಪರವಾಗಿ ಬದಲಾಯಿಸಬೇಕಾದ ವಾತಾವರಣ ನಿರ್ಮಾಣವಾಯಿತು. ಅಲ್ಪಕಾಲದಲ್ಲಿಯೇ ಶಿಕಾರಿಪುರ, ತರೀಕೆರೆ ಸೇರಿದಂತೆ ಹಲವು ಕೋಟೆಗಳು ದೋಂಡ್ಯಾರ ತೆಕ್ಕೆಗೆ ಬಿದ್ದವು. ಚಿತ್ರದುರ್ಗವು ಅವರ ಅಧೀನಕ್ಕೆ ಒಳಪಟ್ಟಿತ್ತು. ಬ್ರಿಟಿಷ್ ಆಡಳಿತದ ಪ್ರತಿನಿಧಿಯಾಗಿದ್ದ ಹ್ಯಾರಿಸ್ ರವರ ಹಿಡಿತದಿಂದ ಆ ಪ್ರದೇಶಗಳೆಲ್ಲ ಮುಕ್ತವಾದವು. ಹ್ಯಾರಿಸ್ ರವರು ತಮ್ಮ ಸಹಾಯಕ್ಕೆ ಬರುವಂತೆ ಬ್ರಿಟಿಷ್ ಗವರ್ನರ್ ಜನರಲ್ ಮಾರ್ಕ್ವಿಸ್ ವೆಲ್ಲೆಸ್ಲಿಯವರ ಮೊರೆ ಹೊಕ್ಕರು. ಗಮನಾರ್ಹ ಸಂಗತಿ ಎಂದರೆ ದೋಂಡ್ಯವಾಗರು ಮುಂಚೂಣಿಯಲ್ಲಿ ನಿಲ್ಲುತ್ತಿದ್ದಂತೆಯೇ ಜನರು ತಾವೇ ತಾವಾಗಿ ಹೋರಾಟದಂಗಳಕ್ಕೆ ಇಳಿದರು. ದೋಂಡ್ಯವಾಗರು ಅವರೆಲ್ಲರ ಸ್ವಾಭಿಮಾನದ ಪ್ರತೀಕವಾಗಿ ಕಂಡಿದ್ದರಿಂದ ಜನರು ಸ್ವಯಂ ಸ್ಫೂರ್ತರಾಗಿ ಅವರ ಬೆಂಬಲಕ್ಕೆ ನಿಂತರು. ಅಲ್ಲಿಯೂ ಕೂಡ ಕೋಟೆಗಳು ಹೆಚ್ಚು ಶ್ರಮವಿಲ್ಲದೆ ದೋಂಡ್ಯರ ವಶವಾದವು. ಜನಸಾಮಾನ್ಯರೆಲ್ಲ ದೋಂಡ್ಯರ ಬೆಂಬಲಕ್ಕೆ ನಿಂತ ಮೇಲೆ ಬ್ರಿಟಿಷರಿಗೆ ಆ ಪ್ರದೇಶದ ಮೇಲೆ ಹಿಡಿತ ಸಾಧಿಸುವುದು ಕಷ್ಟವಾಗಿತ್ತು. ಬ್ರಿಟಿಷರನ್ನು ಎದುರು ಹಾಕಿಕೊಳ್ಳುವುದು ಸುಲಭದ ಕೆಲಸವಲ್ಲವೆಂದು ಅರಿತಿದ್ದ ದೋಂಡ್ಯವಾಗರು ತಮ್ಮ ಕಾರ್ಯತಂತ್ರದ ಭಾಗವಾಗಿ ಅಕ್ಕಪಕ್ಕದ ಅರಸರು, ಪಾಳೇಗಾರರು, ನಾಯಕರುಗಳನ್ನು ಸ್ವತಂತ್ರರಾಗಲು ಪ್ರೇರೇಪಿಸತೊಡಗಿದರು. ಮೊದಲಿಗೆ ಅವರಿಗೆ ಬೆಂಬಲ ನೀಡುವುದು, ನಂತರ ಅವರಿಂದ ಬೆಂಬಲ ಪಡೆಯುವುದು ದೋಂಡ್ಯವಾಗರ ಯೋಜನೆಯಾಗಿತ್ತು. ದೋಂಡ್ಯವಾಗರಿಗೆ ವಾಸ್ತವದ ಅರಿವಿತ್ತು.
ಸುಲ್ತಾನರೊಂದಿಗೆ ಬ್ರಿಟಿಷರು ನಡೆಸಿದ ಎರಡನೇ ಯುದ್ಧದಲ್ಲಿ ಸ್ವತಃ ಪಾಲ್ಗೊಂಡಿದ್ದ ದೊಂಡ್ಯಾವಾಗರಿಗೆ ಬ್ರಿಟಿಷರ ಶಕ್ತಿ ಸಾಮರ್ಥ್ಯದ ಕಲ್ಪನೆಯೂ ಇತ್ತು. ಈಗ ಮತ್ತಷ್ಟು ಬಲಗೊಂಡಿರುವ ಅವರನ್ನು ನೇರ ಸಾಂಪ್ರದಾಯಿಕ ಯುದ್ಧದಲ್ಲಿ ಎದುರಿಸುವುದು ಸುಲಭವಾಗಿರಲಿಲ್ಲ. ಈ ಕುರಿತು ಸಾಕಷ್ಟು ಮಂತ್ರಾಲೋಚನೆ ನಡೆಸಿದ್ದ ದೊಂಡ್ಯಾರು ಬ್ರಿಟಿಷರೊಡನೆ ಹೋರಾಡಲು ಬೇರೆಯದೇ ತಂತ್ರ ರೂಪಿಸಿದ್ದರು. ಆಳರಸರೊಂದಿಗೆ ಭಿನ್ನಾಭಿಪ್ರಾಯ ಹೊಂದಿರುವವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು, ಬ್ರಿಟಿಷರ ಪರ ಇರುವವರ ದೌರ್ಬಲ್ಯಗಳ ಲಾಭ ಪಡೆಯುವುದು, ಶತ್ರುಗಳಿಗೆ ಅವರ ಮಿತ್ರರ ನೆರವು ಸಿಗದಂತೆ ನೋಡಿಕೊಳ್ಳುವುದು, ಹೀಗೆ ಮೊದಲಾದವು ದೊಂಡ್ಯಾರ ತಂತ್ರಗಾರಿಕೆಯಲ್ಲಿ ಸೇರಿದ್ದವು. ಶತ್ರುಗಳ ಶತ್ರುಗಳನ್ನು ಜೊತೆಗೂಡಿಸಿಕೊಂಡು ತಂತ್ರ ಹೆಣೆಯುವುದರಲ್ಲಿ ಬ್ರಿಟಿಷರು ನಿಸ್ಸೀಮರಾಗಿದ್ದರು. ಅವರನ್ನು ಅವರ ತಂತ್ರದಿಂದಲೇ ಮಣಿಸಲು ಸಾಧ್ಯವೆಂಬ ಅನುಭವ ದೊಂಡ್ಯಾವಾಗರದಾಗಿತ್ತು. ಹೀಗಾಗಿ ಅವರ ಗಮನ ಈಗ ನೆರೆಹೊರೆಯ ರಾಜ್ಯಗಳ ನಾಯಕರು ಪಾಳೇಗಾರರೆಡೆಗೆ ಹರಿಯಿತು. ಅವರೆಲ್ಲರೂ ಸಹ ಆಂಗ್ಲರ ವಿರುದ್ಧ ಸೆಟೆದು ನಿಂತರೆ ಪ್ರಬಲ ಪೈಪೋಟಿ ನೀಡಲು ಸಾಧ್ಯವೆಂದು ಅವರ ಒಳಮನಸ್ಸು ಹೇಳುತ್ತಿತ್ತು. ಅಂತಹವರನ್ನು ಗುರುತಿಸಿ ಪ್ರೇರೇಪಿಸುವ ಕೆಲಸಕ್ಕೆ ದೊಂಡ್ಯಾವಾಗರು ಆದ್ಯತೆ ನೀಡಿದರು. ಬಳ್ಳಂ ಕೃಷ್ಣಪ್ಪ ನಾಯಕರಿಗೆ ತಮ್ಮ ದೂತರ ಮೂಲಕ ಪತ್ರ ಸಂದೇಶ ಕಳುಹಿಸಿ ಸ್ವತಂತ್ರವಾಗಲು ಇದು ಸಕಾಲವಾಗಿದ್ದು ದಂಗೆ ಏಳುವಂತೆ ಹುರಿದುಂಬಿಸಿದರು. ತಾವೂ ಸಹ ಬ್ರಿಟಿಷರ ವಿರುದ್ಧ ಸಮರ ಸಾರಿದ್ದು ಪರಸ್ಪರ ಕೈಜೋಡಿಸಿ ಮುನ್ನಡೆಯುವ ಬಗ್ಗೆ ಸಂದೇಶದಲ್ಲಿ ವಿವರಿಸಿದ್ದರು. ಐಗೂರಿನಲ್ಲಿ ಹೈದರರ ಆಡಳಿತಕ್ಕೊಳಪಟ್ಟ ಸಾಮಂತರಾಗಿದ್ದ ಕೃಷ್ಣಪ್ಪ ನಾಯಕರು ಹಿಂದೆ ಹೈದರ್ ಹಾಗೂ ಸುಲ್ತಾನರ ವಿರುದ್ಧವಾಗಿ ಮರಾಠರು ಹಾಗೂ ಬ್ರಿಟಿಷರೊಂದಿಗೆ ಕೈಜೋಡಿಸಿದ್ದರು. ಯುದ್ಧದ ನಂತರ ಟಿಪ್ಪು ಸುಲ್ತಾನರಿಗೆ ಹೆದರಿ ಕೊಡಗಿಗೆ ಪಲಾಯನ ಮಾಡಿದ್ದರು. ರಾಜತಾಂತ್ರಿಕ ಕಾರಣಗಳಿಗಾಗಿ ಸುಲ್ತಾನರು ಅವರನ್ನು ಶಿಕ್ಷಿಸದೆ ಮತ್ತೆ ಐಗೂರಿನಲ್ಲಿ ಪ್ರತಿಷ್ಠಾಪಿಸಿದರು. ಇದೀಗ ಕೃಷ್ಣಪ್ಪ ನಾಯಕರ ಮಗ ವೆಂಕಟಾದ್ರಿ ನಾಯಕರು ಮಹತ್ವಾಕಾಂಕ್ಷೆಯಿಂದ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೆ ಕೈಹಾಕಿದ್ದರು. ಟಿಪ್ಪು ಸುಲ್ತಾನರು ಹತರಾಗಿದ್ದುದು ದೊಂಡ್ಯಾರ ಪ್ರೇರಣೆಯು ಸಿಕ್ಕಿದ್ದುದು ಅವರ ಉತ್ಸಾಹವನ್ನು ಇಮ್ಮಡಿಗೊಳಿಸಿತ್ತು. ಸುಬ್ರಹ್ಮಣ್ಯ ಘಾಟನ್ನು ವಶಪಡಿಸಿಕೊಂಡ ಅವರು ಅರಕೆರೆಯ ಬಳಿ ಬ್ರಿಟಿಷರ ಪರವಾಗಿ ಬಂದಿದ್ದ ಮೈಸೂರು ಅರಸರ 2,500 ಸೈನಿಕರಿದ್ದ ಸೈನ್ಯವನ್ನು ಸೋಲಿಸಿದರು. ಹೀಗೆ ಬ್ರಿಟಿಷರ ವಿರುದ್ಧದ ದಂಗೆಗಳಿಗೆ ವಿದ್ವಚ್ಚಾಲನೆ ದೊರೆಯಿತು. ದೊಂಡ್ಯಾರು ರಾಯದುರ್ಗದ ಹಿರೇನಾಯಕರಿಗೂ ಇದೇ ರೀತಿಯ ಸಂದೇಶ ಕಳುಹಿಸಿದ್ದರು. ಕೆಳದಿಯನ್ನು ವಶಪಡಿಸಿಕೊಂಡ ತರುವಾಯ ರಾಯದುರ್ಗವನ್ನು ಹೈದರ್ ಅಲಿಯವರು ಆಕ್ರಮಿಸಿಕೊಂಡಿದ್ದರು. ಹೈದರರ ಆಡಳಿತದ ನಂತರ ಸ್ವತಂತ್ರರಾಗಲು ಹವಣಿಸಿದ್ದ ಪಾಳೇಗಾರ ನಾಯಕರನ್ನು ಟಿಪ್ಪು ಸುಲ್ತಾನರು ಸೆರೆ ಹಿಡಿದು ಶ್ರೀರಂಗಪಟ್ಟಣದಲ್ಲಿ ಕೂಡಿ ಹಾಕಿದರಲ್ಲದೆ ಅತ್ಯಂತ ಕ್ರೂರವಾಗಿ ಕೊಲ್ಲಿಸಿದ್ದರು. ಈ ಹಿನ್ನೆಲೆಯನ್ನೆಲ್ಲ ಅರಿತಿದ್ದ ದೊಂಡ್ಯಾರು ಹಿರೇನಾಯಕರಿಗೆ ಬ್ರಿಟಿಷರ ಆಧಿಪತ್ಯವನ್ನು ಧಿಕ್ಕರಿಸಿ ಸ್ವತಂತ್ರರಾಗಲು ಪ್ರಚೋದಿಸಿದರು. ಇಂತಹುದೇ ಪತ್ರಗಳು ಆನೆಗೊಂದಿರಾಜರಿಗೆ ತಮಿಳುನಾಡಿನ ದಿಂಡಿಗಲ್, ಶಿವಗಂಗಾ, ವಿರೂಪಾಕ್ಷಿ, ಮಧುರೈ ಮತ್ತಿತರ ಪ್ರದೇಶಗಳ ಆಳರಸರಿಗೆ, ಮಲಬಾರಿನ ಕೇರಳ ವರ್ಮ ಸೇರಿದಂತೆ 10 ರಾಜರು ಹಾಗೂ ಸಾಮಂತರು ಪಾಳೇಗಾರರಿಗೂ ದೂತರ ಮೂಲಕ ಪತ್ರ ತಲುಪಿಸಿದ್ದರು. ಪರಕೀಯರಾದ ಬ್ರಿಟಿಷರು ನಮ್ಮ ನೆಲದಲ್ಲಿ ಕಾಲೂರಲು ಅವಕಾಶ ಕೊಡಬಾರದೆಂಬುದನ್ನು ಪತ್ರದಲ್ಲಿ ಒತ್ತುಕೊಟ್ಟು ಹೇಳಲಾಗಿದ್ದರು. ದೇಶೀಯರು ಪರಸ್ಪರದಲ್ಲಿ ಸಹಕಾರದಿಂದ ನಡೆದುಕೊಂಡರೆ ಬ್ರಿಟಿಷರಿಗೆ ಅವಕಾಶವಾಗುವುದಿಲ್ಲ. ಈ ಸಂಗತಿಯನ್ನು ಮನದಟ್ಟು ಮಾಡಲು ದೊಂಡ್ಯಾರು ಪ್ರಯತ್ನಿಸುತ್ತಿದ್ದರು. ವಿಶೇಷ ಸಂಗತಿಯೆಂದರೆ ದೊಂಡ್ಯಾರು ಯಾರನ್ನೆಲ್ಲ ಸಂಪರ್ಕಿಸಿ ಸಂದೇಶಗಳನ್ನು ಕಳುಹಿಸಿದ್ದರೋ ಅವರೆಲ್ಲ ಹೈದರ್ ಹಾಗೂ ಟಿಪ್ಪು ಸುಲ್ತಾನರಿಂದ ಆಕ್ರಮಣಕ್ಕೆ ಒಳಗಾದ ಸಂತ್ರಸ್ತರೇ ಆಗಿದ್ದರು. ಹ್ಯಾರಿಸ್ರವರು ದೊಂಡ್ಯಾರ ಕಾರ್ಯಚಟುವಟಿಕೆಗಳಿಂದಾಗಿ ಮೈಸೂರು ರಾಜ್ಯದ ಹಲವು ಪ್ರದೇಶಗಳ ಆಡಳಿತವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಲು ಸಾಧ್ಯವಾಗದೆ ಪರದಾಡಿ ಹೆಚ್ಚಿನ ಸೈನಿಕ ಸಹಾಯಕ್ಕಾಗಿ ಮೇಲಧಿಕಾರಿಗಳಿಗೆ ಮೊರೆ ಇಟ್ಟರು. ಗವರ್ನರ್ ಜನರಲ್ ಮಾರ್ಕ್ವಿಸ್ ವೆಲ್ಲಸ್ಲಿಯವರ ಆಡಳಿತದ ಮಂಡಳಿಯಲ್ಲಿ ಚರ್ಚಿಸಿ ದೊಂಡ್ಯಾರ ಉಪಟಳವನ್ನು ನಿಯಂತ್ರಿಸದಿದ್ದರೆ ಆತ ಮತ್ತಷ್ಟು ತಲೆನೋವಾಗುವ ಹಾಗೂ ಇತರರನ್ನು ದಂಗೆ ಏಳಲು ಪ್ರಚೋದಿಸುವ ಕೆಲಸ ಮಾಡುತ್ತಾನಲ್ಲದೆ ಹೆಚ್ಚಿನ ಹಾನಿ ಉಂಟು ಮಾಡುವ ಸಾಧ್ಯತೆ ಇದೆ ಎಂಬ ನಿರ್ಣಯಕ್ಕೆ ಬಂದು 2 ಪ್ರತ್ಯೇಕ ತುಕಡಿಗಳನ್ನು ದೊಂಡ್ಯಾವಾಗರ ದಮನಕ್ಕೆ ನಿಯೋಜಿಸಿ ಆದೇಶ ಹೊರಡಿಸಿದರು. 2 ಕಡೆಗಳಿಂದ ದಾಳಿ ನಡೆಸಿದರೆ ದೊಂಡ್ಯಾರ ಬಲ ಹಂಚಿ ಹೋಗಿ ಅವರನ್ನು ಮಣಿಸುವುದು ಸುಲಭವೆಂದು ವೆಲ್ಲಸ್ಲಿಯವರ ಲೆಕ್ಕಾಚಾರವಾಗಿತ್ತು. ಡಾಲ್ ರಿಂಪಲ್ಲರ ನೇತೃತ್ವದಲ್ಲಿ ಒಂದು ಅಶ್ವದಳ ಹಾಗೂ ಒಂದು ಪದಾತಿದಳ ಚಿತ್ರದುರ್ಗದ ಕಡೆಯಿಂದ ಬಿದನೂರಿನ ಕಡೆಗೆ ಧಾವಿಸಿದರೆ ಸ್ಟೀವನ್ಸನ್ನರ ನೇತೃತ್ವದಲ್ಲಿ ಮತ್ತೊಂದು ಸೈನ್ಯದ ತುಕಡಿ ಶಿವಮೊಗ್ಗದ ಕಡೆಗೆ ಮುನ್ನುಗ್ಗಿತು. ತುಂಗಾಭದ್ರಾ ನದಿಯನ್ನು ದಾಟಿ ಬಂದ ಸ್ಟೀವನ್ಸನ್ರವರ ಪಡೆ ಶಿವಮೊಗ್ಗ ಕೋಟೆಗೆ ಮುತ್ತಿಗೆ ಹಾಕಿತ್ತು. 1-2 ತಿಂಗಳ ಹಿಂದೆಯಷ್ಟೇ ದೊಂಡ್ಯಾವಾಗರನ್ನು ತೆರೆದ ತೋಳಿನಿಂದ ಸ್ವಾಗತಿಸಿದ್ದ ಶಿವಮೊಗ್ಗ ಕೋಟೆ ಆಂಗ್ಲರಿಗೆ ಪ್ರಬಲ ಪ್ರತಿರೋಧ ಒಡ್ಡಿತ್ತು.
ಎರಡು ದಿನಗಳ ಸತತ ಹೋರಾಟದ ನಂತರದಲ್ಲಿ ಸ್ಟೀವೆನ್ಸನ್ನರು ಕೋಟೆಯನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು. ಅಂತೆಯೇ ದೋಂಡ್ಯರನ್ನು ಮಣಿಸುವುದು ಅಷ್ಟು ಸುಲಭವಲ್ಲವೆಂದು ಬ್ರಿಟಿಷರಿಗೆ ಅರಿವಾಗಿತ್ತು. ಇತ್ತ ಡಾಲ್ರಿಂಪಲರು ಸಹ ಹಾರನಹಳ್ಳಿಯನ್ನು ವಶಕ್ಕೆ ಪಡೆಯುವಲ್ಲಿ ಸಾಕು ಸಾಕಾಗಿದ್ದರು. ಟಿಪ್ಪು ಸುಲ್ತಾನರ ಬಂಧನದಿಂದ ಬಂದು ಇಷ್ಟು ಕಡಿಮೆ ಸಮಯದಲ್ಲಿ ದೋಂಡ್ಯ ವಾಗರು ಇಷ್ಟು ಪ್ರಬಲರಾಗಿ ಬೆಳೆದ ಬಗ್ಗೆ ಬ್ರಿಟಿಷರಿಗೆ ಆಶ್ಚರ್ಯವಾಯಿತು. ಪ್ರತ್ಯೇಕವಾಗಿ ಮುಂದುವರಿಯುವುದು ಕಷ್ಟಸಾಧ್ಯ ಎಂಬುದನ್ನು ಮೊದಲ ಪ್ರಯತ್ನದಲ್ಲೇ ಅರಿತ ಡಾಲ್ರಿಂಪಲ್ ಹಾಗೂ ಸ್ಟೀವೆನ್ಸನರು ಒಟ್ಟಾಗಿಯೇ ಸಾಗತೊಡಗಿದರು. ಆ ಹಂತದಲ್ಲಿ ಬ್ರಿಟಿಷರ ಮುನ್ನಡೆಯನ್ನು ತಡೆಯಲು ತಾವೇ ಸ್ವತಃ ಮುಂದಾದ ದೋಂಡ್ಯ ವಾಗರು ಒಂದು ಅಶ್ವದಳ ಹಾಗೂ ಒಂದು ಪದಾತಿದಳವನ್ನು ಜೊತೆಗೂಡಿಸಿಕೊಂಡು ಹೊರಟರು. ಮುನ್ನೆಚ್ಚರಿಕೆಯಾಗಿ ಶಿಕಾರಿಪುರದ ಕೋಟೆಯ ಬಳಿ 1200 ಸೈನಿಕರ ಅಶ್ವದಳವನ್ನು 300 ಸೈನಿಕರ ಪದಾತಿದಳವನ್ನು ಸಜ್ಜುಗೊಳಿಸಿದ್ದರು. ಕುಮುದ್ವತಿ ನದಿಯ ಹತ್ತಿರ ಅನಿರೀಕ್ಷಿತವಾಗಿ ಮುಖಾಮುಖಿಯಾದ ದೋಂಡ್ಯವಾಗರಿಗೂ ಹಾಗೂ ಬ್ರಿಟಿಷರಿಗೂ ಘೋರ ಸಂಘರ್ಷವೇ ನಡೆಯಿತು. ಅನೇಕ ದಿನಗಳವರೆಗೆ ನಡೆದ ಕಾಳಗದಲ್ಲಿ ಎರಡೂ ಕಡೆಯೂ ಸಾಕಷ್ಟು ಹಾನಿಯುಂಟಾಯಿತು. ಅದು ಮಳೆಗಾಲವಾದದ್ದರಿಂದ ನದಿ ತುಂಬಿ ಹರಿಯುತ್ತಿತ್ತು. ಆದ ಕಾರಣ 100 ಸೈನಿಕರು ನೀರು ಪಾಲಾದರು. ಆದರೂ ದೋಂಡ್ಯವಾಗರು ಮಣಿಯಲಿಲ್ಲ. ಬ್ರಿಟಿಷರು ಕ್ರಮೇಣ ತಮ್ಮ ಬಲ ಕುಂದತೊಡಗಿದ್ದನ್ನು ಕಂಡು ತಮ್ಮ ರಣತಂತ್ರವನ್ನು ಬದಲಾಯಿಸಿದರು. ಅದರಂತೆ ಸ್ಟೀವೆನ್ಸನ್ನರು ಪದಾತಿದಳದೊಂದಿಗೆ ಶಿಕಾರಿಪುರದ ಕೋಟೆಗೆ ಮುತ್ತಿಗೆ ಹಾಕಿದರು. ಮತ್ತೊಂದೆಡೆ ಡಾಲ್ರಿಂಪಲರು ದೋಂಡ್ಯವಾಗರೊಡನೆ ಕದನ ಮುಂದುವರಿಸಿದರು. ನಂತರ ಯುದ್ಧದಲ್ಲಿ ತೊಡಗಿದ್ದ ದೋಂಡ್ಯವಾಗರು ಹೋರಾಡುತ್ತಲೇ ಕುಮುದ್ವತಿ ನದಿಯ ಬಳಿ ಬಂದರು. ಎರಡೂ ಕಡೆಯಿಂದ ಬ್ರಿಟಿಷರು ಸುತ್ತುವರಿದರು. ಇದನ್ನು ಗಮನಿಸಿದ ದೋಂಡ್ಯವಾಗರು ಪ್ರಾಣಭಯವಿಲ್ಲದೆ ನದಿಗೆ ಹಾರಿದರು. ಅವರ ಸಂಗಡಿಗರೂ ಕೂಡ ಅವರನ್ನೇ ಅನುಸರಿಸಿದರು. ಕೊನೆಗೆ ಬ್ರಿಟಿಷರು ದೋಂಡ್ಯರ ಸಾಹಸವನ್ನು ಹಿಂಬಾಲಿಸಲು ಧೈರ್ಯ ತಳದೆ ಹಿಂದಿರುಗಿದರು. ದೋಂಡ್ಯವಾಗರು ಕೊನೆಗೂ ದಡಮುಟ್ಟಿದರು. ಅವರು ಬಳಸುದಾರಿಯಲ್ಲಿ ಸಾಗಿ ಶಿಕಾರಿಪುರದ ಅರಣ್ಯವನ್ನು ಸೇರಿದ್ದರು. ಅಲ್ಲಿದ್ದ ವನಚರರು ದೋಂಡ್ಯರನ್ನು ಗುರುತಿಸಿ ಅವರನ್ನು ಉಪಚರಿಸಿದರು. ಅದುವರೆಗೆ ನಡೆದ ಸಂಗತಿಗಳನ್ನು ಕೇಳಿ ತಿಳಿದರು. ದೈವಾನುಗ್ರಹದಿಂದ ಉಕ್ಕಿ ಹರಿಯುತ್ತಿದ್ದ ನೀರಿನಿಂದ ಪಾರಾಗಿ ಬಂದಿದ್ದ ದೋಂಡ್ಯರನ್ನು ಕಂಡು ಎಲ್ಲರೂ ನಿಟ್ಟುಸಿರುಬಿಟ್ಟರು. ದೋಂಡ್ಯರು ಎರಡು ದಿನಗಳ ಕಾಲ ಆ ಬಂಜಾರರ ತಾಂಡದಲ್ಲಿಯೇ ಇದ್ದು ಸುಧಾರಿಸಿಕೊಂಡರು. ನಂತರದಲ್ಲಿ ಎಲ್ಲ ಸಂಗಡಿಗರು ಅವರನ್ನು ಕೂಡಿಕೊಂಡರು. ಮುಂದೆ ತಮ್ಮನ್ನು ಕಾಪಾಡಿದ ಇಷ್ಟ ದೈವವಾದ ಶಿಕಾರಿಪುರದ ಹುಚ್ಚುರಾಯ ಸ್ವಾಮಿಗೆ ಹರಕೆಯ ನಿಮಿತ್ತ ದೋಂಡ್ಯರು ಪ್ರಯಾಣ ಬೆಳೆಸಿದರು. ಅಲ್ಲಿಯೂ ಕೂಡ ಅವರನ್ನು ಬ್ರಿಟಿಷರ ಪಡೆ ಎದುರುಗೊಳ್ಳುವ ಸಾಧ್ಯತೆ ಇತ್ತು. ಆದ ಕಾರಣ ಎಲ್ಲರೂ ಛದ್ಮವೇಷ ಧರಿಸಿ ಪ್ರಯಾಣ ಮುಂದುವರಿಸಿದರು. ಬ್ರಿಟಿಷರು ಇವರನ್ನು ಕಾಲುದಾರಿಯಲ್ಲೇ ತಡೆದರು. ಆದರೆ ಅನುಮಾನ ಬರದೆ ಎಲ್ಲರನ್ನೂ ಮುಂದೋಗಲು ಬಿಟ್ಟರು. ದೇವಸ್ಥಾನದ ಎದುರಿನಲ್ಲಿ ಜೊತೆಗಾರರನ್ನೆಲ್ಲ ನಿಲ್ಲಿಸಿ ಅಪಾಯದ ಸೂಚನೆ ಕಂಡು ಬಂದರೆ ಕೂಡಲೇ ತಿಳಿಸುವಂತೆ ಹೇಳಿ ಒಬ್ಬ ಸಂಗಡಿಗರೊಂದಿಗೆ ದೋಂಡ್ಯರು ಒಳಗೆ ಪ್ರವೇಶಿಸಿದರು. ನಂತರ ಅಲ್ಲಿ ನೆರೆದ ಭಕ್ತರೆಲ್ಲ ಹೊರಗೆ ಹೋದೊಡನೆ ಬಟ್ಟೆಯಲ್ಲಿ ಸುತ್ತಿ ತಂದಿದ್ದ ಹರಕೆಯ ಖಡ್ಗವನ್ನು ದೇವರಿಗೆ ಅರ್ಪಿಸಿದರು. ನಂತರ ಸುರಕ್ಷಿತವಾಗಿ ಅಲ್ಲಿಂದ ಹೊರಬಂದರು. ಆ ಖಡ್ಗವು ಇಂದಿಗೂ ಶಿಕಾರಿಪುರದ ಹುಚ್ಚುರಾಯಸ್ವಾಮಿಯ ದೇವಾಲಯದಲ್ಲಿದೆ. ಪ್ರತಿ ವರ್ಷವೂ ವಿಜಯದಶಮಿಯ ದಿನ ತಾಲೂಕಿನ ದಂಡಾಧಿಕಾರಿಗಳು ಆ ಖಡ್ಗವನ್ನು ಬಳಸಿ ಬಾಳೆಕಂದನ್ನು ಕತ್ತರಿಸುವುದುಂಟು. ದೋಂಡ್ಯವಾಗರು ಶಿಕಾರಿಪುರದ ಅರಣ್ಯ ಪ್ರದೇಶದಲ್ಲಿ ಹೆಚ್ಚು ಕಾಲ ಉಳಿದರೆ ಆಪತ್ತೆಂದು ಭಾವಿಸಿ ಅಲ್ಲಿಂದ ಹೊರಟು ಮೈಸೂರಿನ ಗಡಿ ದಾಟಿ ಸೋಂದೆಯ ಕಡೆಗೆ ಪ್ರಯಾಣ ಬೆಳೆಸಿದರು. ನಡುದಾರಿಯಲ್ಲಿ ಬ್ರಿಟಿಷರ ಮಿಲಿಟರಿ ಕ್ಯಾಂಪಿನ ಉಪಯೋಗಕ್ಕಾಗಿ ಆಹಾರ ಧಾನ್ಯಗಳ ಮೂಟೆಗಳನ್ನು ಹೊತ್ತ ಚಕ್ಕಡಿಗಳು ಶಿವಮೊಗ್ಗದ ಕಡೆಯಿಂದ ಬರುತ್ತಿರುವ ಸುದ್ದಿಯನ್ನು ದೂತರು ತಂದರು. ಚಕ್ಕಡಿ ಗಾಡಿಗಳ ಕಾವಲಿಗೆ 25 ಕಾವಲು ಭಟರು ಇರುವ ಸುದ್ದಿಯೂ ತಿಳಿಯಿತು. ದೋಂಡ್ಯವಾಗರು ತಡ ಮಾಡದೆ ತಮ್ಮ ಸಂಗಡಿಗರೊಡನೆ ಸಿದ್ಧರಾದರು. ದಟ್ಟ ಕಾಡಿನ ಮಧ್ಯದಲ್ಲಿ 4 ದಿಕ್ಕಿನಿಂದ ಚಕ್ಕಡಿ ಗಾಡಿಗಳನ್ನು ಸುತ್ತುವರಿದರು. ಆ ಸೈನ್ಯವನ್ನು ಕಂಡ ಬ್ರಿಟಿಷರ ಕಾವಲು ಭಟರಿಗೆ ಜಂಗಾಬಲ ಹುಡುಗಿತು. ಅವರೆಲ್ಲ ಪ್ರಾಣ ಉಳಿದರೆ ಸಾಕು ಎಂಬಂತೆ ಶಸ್ತ್ರಾಸ್ತ್ರಗಳನ್ನು ಕೈಚೆಲ್ಲಿದರು. ನೋಡು ನೋಡುತ್ತಿದ್ದಂತೆ ಚಕ್ಕಡಿಗಳು ದಾರಿ ಬದಲಿಸಿ ದೋಂಡ್ಯಾರು ಇರುವ ಕಡೆಗೆ ಸಾಗಿದವು. ಅಗತ್ಯವಿರುವಷ್ಟು ಸಹಾಯಕರನ್ನು ಹೊರತುಪಡಿಸಿ ಉಳಿದವರಿಗೆಲ್ಲ ಸೋಂದೆಯ ಗಡಿಭಾಗದಲ್ಲಿ ಸುರಕ್ಷಿತ ಜಾಗವನ್ನು ನೋಡಿ ಶಿಬಿರ ಹೂಡುವಂತೆ ಸೂಚಿಸಲಾಯಿತು. ನಂತರ ತಾವು ವಶಪಡಿಸಿಕೊಂಡಿದ್ದ ದಿನಸಿ ಪದಾರ್ಥಗಳೊಂದಿಗೆ ದೋಂಡ್ಯಾರ ದಂಡು ಸೋಂದೆಯ ಕಡೆಗೆ ಹೊರಟಿತು. ದೋಂಡ್ಯಾರು ಹಾಗೂ ಅವರ ಕೆಲವು ಸಹಚರರು ಮಾತ್ರ ಹಿಂದೆಯೇ ಉಳಿದರು. ಬ್ರಿಟಿಷರ ಚಲನವಲನಗಳ ಮೇಲೆ ಕಣ್ಗಾವಲು ಇಟ್ಟಿದ್ದ ದೂತರಿಂದ ಕಾಲಕಾಲಕ್ಕೆ ಮಾಹಿತಿಗಳು ಬಂದು ತಲುಪುತ್ತಿದ್ದವು. ಪಟ್ಟಣದ ಹೊರಭಾಗದಲ್ಲಿ ಬೀಡು ಬಿಟ್ಟಿದ್ದ ಆಂಗ್ಲರ ಶಿಬಿರದಲ್ಲಿ ಶಸ್ತ್ರಗಳು ಹಾಗೂ ಸಾಮಾನು ಸರಂಜಾಮುಗಳನ್ನು ಇಟ್ಟಿದ್ದ ಡೇರೆ ಮಧ್ಯದಲ್ಲಿತ್ತು. ಅಕ್ಕಪಕ್ಕದಲ್ಲಿ ಅಧಿಕಾರಿಗಳು ಹಾಗೂ ಸೈನಿಕರ ಡೇರೆಗಳಿದ್ದವು. ಅಂದಿನ ಸರಿರಾತ್ರಿಯಲ್ಲಿ ದೋಂಡ್ಯಾರು ಉಪಾಯದಿಂದ ಅಲ್ಲಿಗೆ ನುಗ್ಗಿ ತಮಗೆ ಬೇಕಾದ ಸಾಧ್ಯವಾದಷ್ಟು ಬಂದೂಕುಗಳು, ಕತ್ತಿಗಳು ಹಾಗೂ ಬರ್ಜಿಗಳು
ಹರಿದ ಡೇರೆಯ ಸಂಧಿಯಿಂದ ಕೈಯಿಂದ ಕೈಗೆ ಸದ್ದಿಲ್ಲದೆ ಹೊರಸಾಗಿದವು. ಮುಂಜಾನೆಗೆ ವಿಷಯ ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಹೌಹಾರಿದರು. ಪರಿಣಾಮವಾಗಿ ಮುಂದಿನ ಕೆಲವು ದಿನಗಳನ್ನು ಅವರು ನಿದ್ರೆಗೆಟ್ಟು ಕಳೆದರು. ದೋಂಡ್ಯಾರದ್ದೇ ಈ ಕೈವಾಡವೆಂದು ಅನುಮಾನಿಸಿದ ಅವರು ಅವರ ಸುಳಿವು ತಿಳಿಯಲು ನಾಲ್ಕು ದಿಕ್ಕುಗಳಿಗೂ ಬೇಹುಗಾರರನ್ನು ಅಟ್ಟಿದರು. ಆದರೆ ಬೇಹುಗಾರರು ತಂದ ಸುದ್ದಿ ಅವರಲ್ಲಿ ಇನ್ನಷ್ಟು ನಿರಾಶೆಯುಂಟು ಮಾಡಿತು. ದೋಂಡ್ಯಾರು ಹಾಗೂ ಅವರ ಸೈನ್ಯವು ಮೈಸೂರಿನ ಗಡಿದಾಟಿ ಮರಾಠರ ಸೀಮೆಯನ್ನು ಸುರಕ್ಷಿತವಾಗಿ ಸೇರಿತ್ತು. ಮರಾಠರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದದಂತೆ ಬ್ರಿಟಿಷರು ಮರಾಠರ ಸೀಮೆಯನ್ನು ಪ್ರವೇಶಿಸುವಂತಿರಲಿಲ್ಲ. ಒಪ್ಪಂದವನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಗವರ್ನರ್ ಜನರಲ್ ಸೂಚನೆ ಇದ್ದುದರಿಂದ ಆಂಗ್ಲರು ಏನು ಮಾಡಲಾರದವರಾಗಿದ್ದರು. ದೋಂಡ್ಯಾರು ಶಿವಮೊಗ್ಗ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ತಮ್ಮ ಪ್ರಾಬಲ್ಯ ಸಾಧಿಸಿದ್ದ ಸಂದರ್ಭದಲ್ಲಿ ಅನೇಕ ಕಿಲ್ಲೆದಾರರು ತಮ್ಮ ನಿಷ್ಠೆಯನ್ನು ದೋಂಡ್ಯಾರಿಗೆ ತೋರಿಸತೊಡಗಿದ್ದರು. ಅಂತಹವರ ಪೈಕಿ ಸೋಂದೆಯ ಕಿಲ್ಲೆದಾರರು ಒಬ್ಬರಾಗಿದ್ದರು. ಇದು ದೋಂಡ್ಯಾರು ಸೋಂದೆಯ ಬಳಿ ಬೀಡು ಬಿಡಲು ಮುಖ್ಯ ಕಾರಣವಾಗಿತ್ತು. ಸೋಂದೆಯು ಮೊದಲು ವಿಜಯನಗರ ಸಾಮ್ರಾಜ್ಯದ ಅಧೀನಕ್ಕೆ ಒಳಪಟ್ಟ ಸಾಮಂತರ ಅಧಿಪತ್ಯದಲ್ಲಿದ್ದು ವಿಜಯನಗರ ಪತನಾನಂತರ ಕೆಲವು ಕಾಲ ಮರಾಠರ ಹಾಗೂ ಮತ್ತೆ ಕೆಲವು ಕಾಲ ಕೆಳದಿ ಅರಸರ ಆಳ್ವಿಕೆಯಲ್ಲಿತ್ತು. ಹೈದರ್ ಆಲಿಯವರು ಮೈಸೂರು ಹಾಗೂ ಕೆಳದಿಯನ್ನು ವಶಪಡಿಸಿಕೊಂಡ ನಂತರದಲ್ಲಿ ಸೋಂದೆಯ ಮೇಲೆ ಆಕ್ರಮಣ ಮಾಡಿ ಊರಿನ ಸಂಪೂರ್ಣ ನಾಶಕ್ಕೆ ಕಾರಣರಾದರು. ಆಗ ಅಲ್ಲಿನ ನಾಯಕರು ಗೋವಾದಲ್ಲಿ ರಕ್ಷಣೆ ಪಡೆಯಬೇಕಾಗಿ ಬಂದಿತ್ತು. ಟಿಪ್ಪು ಸುಲ್ತಾನರ ಪತನದ ನಂತರದಲ್ಲಿ ಆದ ಒಪ್ಪಂದದಂತೆ ಆ ಪ್ರದೇಶವು ಮರಾಠರ ಹಿಡಿತಕ್ಕೆ ಸೇರಿತ್ತು. ಮರಾಠ ಆಡಳಿತಗಾರರಲ್ಲಿನ ಪರಸ್ಪರ ವೈಮನಸ್ಸು, ಆಂತರಿಕ ತುಮುಲಗಳು ದೋಂಡ್ಯಾರಿಗೆ ಸಹಕಾರಿಯಾಗಿದ್ದರೂ ಕೂಡ ಕಿಲ್ಲೆದಾರರೊಂದಿಗೆ ಚರ್ಚಿಸಿ ಮರಾಠರೊಡನೆ ಸಂಘರ್ಷಕ್ಕೆ ಇದು ಸೂಕ್ತ ಕಾಲವಲ್ಲವಾದ್ದರಿಂದ ಅಗತ್ಯ ಬಿದ್ದಾಗ ಸಹಕಾರ ಕೊಡುವಂತೆ ಹಾಗೂ ಸೂಕ್ತ ಸಮಯಕ್ಕಾಗಿ ಕಾಯುವಂತೆ ತಿಳಿಸಿದರು. ಮೈಸೂರು ಹಾಗೂ ಹಿಂದಿನ ಕೆಳದಿ ಸಂಸ್ಥಾನಗಳ ವ್ಯಾಪ್ತಿಯಲ್ಲಿ ಬ್ರಿಟಿಷರ ವಿರುದ್ಧದ ಸೆಣಸಾಟಕ್ಕೆ ನಾಯಕತ್ವ ವಹಿಸಿದ್ದ ದೋಂಡ್ಯಾವಾಗರ ಪರವಾಗಿ ಅಲ್ಲಿಯ ಜನರ ಅಭಿಪ್ರಾಯ ಎತ್ತರಕ್ಕೇರಿತ್ತು. ಮರಾಠ ಹಾಗೂ ನಿಜಾಮರ ಆಡಳಿತ ಕ್ಷೇತ್ರಗಳಲ್ಲೂ ದೋಂಡ್ಯಾರು ಮನೆಮಾತಾಗಿದ್ದರು. ಅಲ್ಲಿಯ ಜನರು ಅವರ ಪರವಾಗಿ ಸಹಾನುಭೂತಿ ತಳೆದಿದ್ದರು, ಅವರಿಂದ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದರು. ಆಂಗ್ಲರ ವಿರುದ್ಧದ ಕಾರ್ಯಾಚರಣೆಯಲ್ಲಿ ದೇಶೀಯ ರಾಜರು ಪರಸ್ಪರ ಭಿನ್ನಾಭಿಪ್ರಾಯಗಳನ್ನು ಬದಿಗಿರಿಸಿ ಒಂದಾಗಿ ಹೋರಾಡಬೇಕೆಂಬ ದೋಂಡ್ಯಾರ ವಿಚಾರ ಜನಮನ್ನಣೆ ಪಡೆದಿತ್ತು. ದೋಂಡ್ಯಾವಾಗರು ಸೋಂದೆಯಲ್ಲಿರುವುದನ್ನು ತಿಳಿದ ತಮಿಳುನಾಡಿನ ಸೇಲಂ ಹಾಗೂ ಕೊಯಮತ್ತೂರು ಪ್ರಾಂತಗಳಲ್ಲಿ ಚಿನ್ನನ್ ಗೌಂಡರ್ ನೇತೃತ್ವದಲ್ಲಿ ಒಟ್ಟಾಗಿದ್ದ ಬಂಡಾಯಗಾರರು ತಮ್ಮ ಸಂಧಾನಕಾರರನ್ನು ದೋಂಡ್ಯಾರಿದ್ದಲ್ಲಿಗೆ ಕಳುಹಿಸಿ ಅವರು ಮತ್ತು ಅವರ ಸೈನಿಕರು ಚಿನ್ನನ್ನ ಗೌಂಡರ್ ಗುಂಪಿಗೆ ಸೇರಿಕೊಳ್ಳಲು ಆಹ್ವಾನಿಸಿದರು. ಅದನ್ನು ದೋಂಡ್ಯಾವಾಗರು ಒಪ್ಪಲಿಲ್ಲವಾದರೂ ನಂತರದಲ್ಲಿ ಮತ್ತೊಮ್ಮೆ ಮಾತುಕತೆಗಳು ನಡೆದವು. ಪರಸ್ಪರರಲ್ಲಿನ ಸಹಕಾರ ಬ್ರಿಟಿಷರನ್ನು ಹೊರಹಾಕುವುದಕ್ಕೆ ಮಾತ್ರ ಸೀಮಿತವಾಗಬೇಕು, ಅಗತ್ಯದ ಸಂದರ್ಭದಲ್ಲಿ ಪರಸ್ಪರರು ಕೈಜೋಡಿಸಬೇಕು ಎಂಬ ಸಂದೇಶವು ದೋಂಡ್ಯಾವಾಗರಿಂದ ಚಿನ್ನನ್ ಗೌಂಡರ್ರವರಿಗೆ ರವಾನೆಯಾಯಿತು. ಆ ನಂತರದ ಬೆಳವಣಿಗೆಯಲ್ಲಿ ದೋಂಡ್ಯಾವಾಗರ ಪ್ರಯತ್ನದಿಂದಾಗಿ ಮಧುರೈನ ಕ್ರಾಂತಿಕಾರರ ನಾಯಕ ಮರುಡು ಪಾಂಡ್ಯನ್, ಕೊಲ್ಲಾಪುರದ ರಾಜ ಹಾಗೂ ನಿಜಾಮರ ಸೇನೆಯಲ್ಲಿದ್ದ ಕೆಲವರು ಸರದಾರರು, ಆನೆಗೊಂದಿಯ ನಾಯಕ, ಶೋಲಾಪುರ ಹಾಗೂ ರಾಯದುರ್ಗದ ಅರಸರು, ದೌಲತ್ರಾವ್ ಸಿಂಧಿಯಾ ಇವರುಗಳ ನಡುವೆ ಒಡಂಬಡಿಕೆ ಏರ್ಪಟ್ಟು ಪರಸ್ಪರ ಸಹಕಾರದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಬೇಕೆಂದು ಒಮ್ಮತಕ್ಕೆ ಬರಲಾಯಿತು. ದೋಂಡ್ಯಾವಾಗರನ್ನು ಬೆಂಬಲಿಸುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚತೊಡಗಿತ್ತು. ಬ್ರಿಟಿಷರು ವೆಲ್ಲೂರಿನಲ್ಲಿ ಸೆರೆಗಿರಿಸಿದ್ದ ಫತ್ತೆ ಹೈದರರು ದೋಂಡ್ಯಾವಾಗರನ್ನು ಬೆಂಬಲಿಸುವಂತೆ ನೀಡಿದ್ದ ರಹಸ್ಯ ಸೂಚನೆಯು ಫಲ ನೀಡಿತ್ತು. ಟಿಪ್ಪು ಸುಲ್ತಾನರ ಸೈನ್ಯದಲ್ಲಿದ್ದ ಹಲವರು ಕಡಪ, ಔರಂಗಾಬಾದ್, ಹೈದರಾಬಾದಿನಲ್ಲಿ ಕೆಲಸ ಕಳೆದುಕೊಂಡಿದ್ದ ಸೈನಿಕರು ದೋಂಡ್ಯಾರ ಪಾಳಯಕ್ಕೆ ಸೇರಿಕೊಳ್ಳತೊಡಗಿದರು. ಮರಾಠ ಸೀಮೆಯಲ್ಲಿನ ದೋಂಡ್ಯಾರ ಚಟುವಟಿಕೆಗಳಿಂದ ಮರಾಠರು ಹಾಗೂ ಬ್ರಿಟಿಷರು ಇಬ್ಬರೂ ಚಿಂತಿತರಾಗಿದ್ದರು. ಬ್ರಿಟಿಷರ ಒಳ ಲೆಕ್ಕಾಚಾರವೇ ಬೇರೆಯಾಗಿತ್ತು. ಮರಾಠರು ಒಡೆದು ಹೋಗಿ ದುರ್ಬಲರಾಗುತ್ತಿದ್ದಾರೆ. ದೋಂಡ್ಯಾರು ಮರಾಠರ ಪ್ರದೇಶದಲ್ಲಿ ಇರುವುದರಿಂದ ಪರಸ್ಪರ ಸಂಘರ್ಷದಿಂದ ಇಬ್ಬರೂ ದುರ್ಬಲರಾದಾಗ ಮಧ್ಯಪ್ರವೇಶಿಸಿದರೆ ತಮಗೆ ಲಾಭವಿದೆ ಎಂದು ಅವರು ಭಾವಿಸಿದ್ದರು. ಇತ್ತ ದೋಂಡ್ಯವಾಗರು ಕರ್ನಾಟಕದಲ್ಲಿ ಪರಸ್ಪರ ಸಹಕಾರದೊಂದಿಗೆ ಮುಂದುವರೆಯುವ ಬಗ್ಗೆ ಮಾತನಾಡಲು ಮರಾಠರ ಸುಬೇದಾರರಾಗಿದ್ದ ದೋಂಡೋಪಂತ್ ಗೋಖಲೆಯವರ ಬಳಿಗೆ ದೂತರನ್ನು ಕಳುಹಿಸಿದರು. ಆದರೆ ಗೋಖಲೆಯವರು ತಮ್ಮಿಂದ ಹಿಂದೆ ಸೋತು ಓಡಿ ಹೋಗಿದ್ದವರ ಜೊತೆಗೆ ಮಾತುಕತೆಯಾಡುವುದು ತಮ್ಮ ಮರ್ಯಾದೆಗೆ ಕುಂದು ಎಂದು ಮೂದಲಿಸಿ ಎಂದಿನ ತಮ್ಮ ದುರಹಂಕಾರದ ಧೋರಣೆಯನ್ನು ತೋರಿಸಿದರು ಹಾಗೂ ದೂತರನ್ನು ಈಯಾಳಿಸಿ ಹಿಂದಕ್ಕೆ ಕಳುಹಿಸಿದರು. ಈ ವಿಚಾರವನ್ನು ದೂತರು ಬಂದು ದೋಂಡ್ಯಾರಿಗೆ ತಿಳಿಸಿದಾಗ ಅವರು ಕ್ರುದ್ಧರಾದರು.
ಹಿಂದೆ ಗೋಖಲೆಯವರ ದಾಳಿಯಿಂದಲೇ ಟಿಪ್ಪು ಸುಲ್ತಾನರ ನೆರವನ್ನು ಕೇಳಲಾಗಿ 5 ವರ್ಷಗಳ ನರಕವಾಸ ಅನುಭವಿಸಿದ್ದನ್ನು ನೆನೆದು ಅವರ ಮೇಲೆ ಇರದಿದ್ದ ದ್ವೇಷ ಈಗ ಇಮ್ಮಡಿಸಿತ್ತು. ಮುಂದೆ ಗೋಖಲೆಯವರಿಂದ ಅನಿರೀಕ್ಷಿತ ದಾಳಿಯಾದರೆ ನೆರವು ನೀಡುವುದಾಗಿ ಕೊಲ್ಲಾಪುರದ ರಾಜರು ಭರವಸೆ ಕೊಟ್ಟಿದ್ದರು. ಅದರಂತೆ ಗೋಖಲೆಯವರ ಚಲನವಲನಗಳನ್ನು ದೋಂಡ್ಯಾರು ತಿಳಿದುಕೊಳ್ಳುತ್ತಾ ಎಚ್ಚರದಿಂದಿದ್ದರು. ದೋಂಡೋಪಂತ್ ಗೋಖಲೆಯವರ ಮೇಲಿನ ಸೇಡು ತೀರಿಸಿಕೊಳ್ಳುವ ಹವಣಿಕೆಯೂ ಸೇರಿಕೊಂಡು ದೋಂಡ್ಯವಾಗರು ಸ್ಥಳೀಯ ಜನರ ಬೆಂಬಲದೊಂದಿಗೆ ಕ್ಷೇತ್ರ ಕಾರ್ಯಾಚರಣೆಗೆ ಇಳಿದರು. ಇದರ ಫಲವಾಗಿ ಹರಪನಹಳ್ಳಿ, ಸವಣೂರು, ರಾಣಿಬೆನ್ನೂರು, ಹಾನಗಲ್, ಡಂಬಳಗಳು ದೋಂಡ್ಯಾರ ವಶಕ್ಕೆ ಬಂದವು. ಜಾಲಿಹಾಳ್, ಕಿತ್ತೂರು, ಗೋಕಾಕ್, ನವಲಗುಂದಗಳು ಅವರ ಸ್ವಾಧೀನವಾದವು. ಅವರು ಸವಣೂರನ್ನು ತಮ್ಮ ಭದ್ರ ನೆಲೆ ಹಾಗೂ ಕೇಂದ್ರವಾಗಿರಿಸಿಕೊಂಡರು. ಸುತ್ತಮುತ್ತಲಿನ ಪಾಳೆಗಾರರು ಅವರ ಜೊತೆ ಕೈಗೂಡಿಸತೊಡಗಿದರು. ಹೆಚ್ಚು ನಷ್ಟವಿಲ್ಲದೆ ಕಡಿಮೆ ಅವಧಿಯಲ್ಲಿ ಮಲೆ ಪ್ರದೇಶ, ಬಯಲು ಸೀಮೆ, ಘಟ್ಟದ ಕೆಳಗಿನ ಮತ್ತು ಮೇಲಿನ ಪ್ರದೇಶಗಳಲ್ಲಿ ಅವರ ಅಧಿಕಾರ ಸ್ಥಾಪಿತವಾಯಿತು. ಎಲ್ಲರೂ ದೋಂಡ್ಯರನ್ನು ಉಭಯ ಲೋಕಾಧೀಶ್ವರರೆಂದು ಕರೆಯತೊಡಗಿದರು. ದೋಂಡ್ಯರ ಈ ಕ್ಷಿಪ್ರ ಬೆಳವಣಿಗೆ ವಿರೋಧಿಗಳನ್ನು ತಳಮಳಕ್ಕೆ ಈಡು ಮಾಡಿತು. ಪೂನಾದ ಪೇಶ್ವೆಯವರ ಸಂಭವನೀಯ ದಾಳಿಯ ಸಂದರ್ಭದಲ್ಲಿ ಸಹಕರಿಸಲು ಸ್ವತಃ ಕೊಲ್ಲಾಪುರದ ರಾಜರು ದೋಂಡ್ಯರ ಸಹಕಾರ ಕೋರಿದ್ದು ದೋಂಡ್ಯವಾಗರು ಗಳಿಸಿಕೊಂಡಿದ್ದ ಶಕ್ತಿಗೆ ನೀಡಿದ ಗೌರವದ ಪ್ರತೀಕವೆನಿಸಿತು. ದೋಂಡ್ಯವಾಗರ ಚಟುವಟಿಕೆಗಳಿಂದ ಪ್ರೇರಿತರಾಗಿ ಕೊಡಗು, ಅಂಕೋಲ, ಬೀಳಗಿಗಳಲ್ಲೂ ಕ್ರಾಂತಿ ಕಾವು ಪಡೆದುಕೊಳ್ಳತೊಡಗಿತ್ತು. ವಿಟ್ಲಾದ ರವಿವರ್ಮದೊಂಬ ಹೆಗ್ಗಡೆಯವರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿದ್ದು ಅವರೂ ಸಹ ದೋಂಡ್ಯರ ಜೊತೆ ಕೈಜೋಡಿಸಿದ್ದರು. ಅದಕ್ಕೆ ಕಾರಣವೂ ಇತ್ತು. ಹೈದರರು ವಿಟ್ಲವನ್ನು ಆಕ್ರಮಿಸಿ ಅಲ್ಲಿಯ ಅರಸ ಅಚ್ಯುತದೊಂಬ ಹೆಗ್ಗಡೆಯವರ ಶಿರಶ್ಛೇದ ಮಾಡಿಸಿದ್ದರು. ಇಂತಹ ವಿಪ್ಲವದ ಸಂದರ್ಭದಲ್ಲಿ ಅರಸೊತ್ತಿಗೆಯ ವಾರಸುದಾರರಾದ ರವಿವರ್ಮ ಹೆಗ್ಗಡೆಯವರು ಸೇರಿದಂತೆ ರಾಜಮನೆತನದ ಕುಟುಂಬದವರು ಇಂದಿನ ಕೇರಳದ ತಲ್ಲೀಚೆರಿಗೆ ಹೋಗಿ ಪ್ರಾಣ ಉಳಿಸಿಕೊಂಡಿದ್ದರು. ಕೆಲವು ವರ್ಷಗಳ ನಂತರ ರವಿವರ್ಮ ಹೆಗ್ಗಡೆಯವರು ಮರಳಿ ಬಂದು ನೀಲೇಶ್ವರದ ರಾಜರ ಸಹಾಯದೊಂದಿಗೆ ಕ್ಷಿಪ್ರಕ್ರಾಂತಿ ನಡೆಸಿ ರಾಜ್ಯವನ್ನು ಮರಳಿಗಳಿಸಿಕೊಂಡಿದ್ದರು. ಬ್ರಿಟಿಷರು ದೊಂಬ ಹೆಗ್ಗಡೆಯವರ ಪ್ರಾಬಲ್ಯ ಕುಗ್ಗಿಸಲು ಪ್ರಯತ್ನ ಮಾಡಿದಾಗ ವಿಟ್ಲದ ರವಿವರ್ಮರು, ನೀಲೇಶ್ವರ ಹಾಗೂ ಕುಂಬಳೆಯ ಅರಸರು ಬಹಿರಂಗವಾಗಿ ತಿರುಗಿಬಿದ್ದರು. ಆ ಸಂದರ್ಭದಲ್ಲಿಯೇ ರವಿವರ್ಮರು ಬ್ರಿಟಿಷರೊಡನೆ ಹೋರಾಡುವ ಏಕೈಕ ಉದ್ದೇಶದಿಂದ ದೋಂಡ್ಯವಾಗರೊಂದಿಗೆ ಕೈಜೋಡಿಸಿದ್ದುದು. ಆದರೆ ಬ್ರಿಟಿಷರ ಕುತಂತ್ರ ಹಾಗೂ ಎಚ್ಚರಿಕೆಯ ಹೋರಾಟದ ಮುಂದೆ ವಿಟ್ಲ, ಕುಂಬಳೆ ಹಾಗೂ ನೀಲೇಶ್ವರದ ಅರಸರ ಹೋರಾಟ ಯಶಸ್ವಿಯಾಗಲಿಲ್ಲ. ಪೂರ್ಣ ದಕ್ಷಿಣ ಕನ್ನಡದ ಮೇಲೆ ನಿಯಂತ್ರಣ ಪಡೆದ ತರುವಾಯ ಬ್ರಿಟಿಷರು ರವಿವರ್ಮ ಹೆಗ್ಗಡೆ ಹಾಗೂ ರಾಜಮನೆತನದ 9 ಜನರನ್ನು ಗಲ್ಲಿಗೇರಿಸಿದರು. ದೋಂಡ್ಯರ ಉಪಟಳವನ್ನು ತಾಳಲಾರದೆ ಬ್ರಿಟಿಷರು ಹಾಗೂ ಮರಾಠರು ತಳಮಳಿಸಿದರು. ದೋಂಡ್ಯವಾಗರ ಜನಪ್ರಿಯತೆ, ಜನರಿಂದ ಅವರಿಗೆ ಸಿಗುತ್ತಿದ್ದ ಸಹಕಾರ ಹಾಗೂ ಪ್ರೋತ್ಸಾಹಗಳು, ಆಂಗ್ಲ ವಿರೋಧಿಗಳೊಂದಿಗೆ ಅವರು ಸಾಧಿಸಿದ್ದ ಸಂಪರ್ಕಗಳು ಬ್ರಿಟಿಷರನ್ನು ಬೆಚ್ಚಿಬೀಳಿಸಿದ್ದವು. ಗವರ್ನರ್ ಜನರಲ್ ಮಾರ್ಕ್ವಿಸ್ ವೆಲ್ಲಸ್ಲಿಯವರು ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಂಬಂಧಿಸಿದ ಹಿರಿಯ ಅಧಿಕಾರಿಗಳೊಂದಿಗೆ ದೋಂಡ್ಯರ ವಿಷಯದಲ್ಲಿ ಆಗಾಗ ಚರ್ಚಿಸಿ ಆದ್ಯತೆಯ ಮೇಲೆ ಅವರನ್ನು ದಮನಿಸಬೇಕೆಂದು ನಿರ್ಧರಿಸಿದ್ದರು. ಮಾರ್ಕ್ವಿಸ್ ವೆಲ್ಲಸ್ಲಿಯವರ ಸೋದರರಾದ ಆರ್ಥರ್ ವೆಲ್ಲಸ್ಲಿಯವರಿಗೆ ದೋಂಡ್ಯರನ್ನು ಹತ್ತಿಕ್ಕುವ ಹೊಣೆಯನ್ನು ವಹಿಸಿದರು. ಅದಕ್ಕಾಗಿಯೇ ಒಂದು ವಿಶೇಷ ಸೈನಿಕ ತುಕಡಿಯನ್ನು ನಿಯೋಜಿಸಿದರು. ಸರ್ಕಾರದ ಕಾರ್ಯದರ್ಶಿ ವೆಬ್ಸರ ಮೂಲಕ ಬರೆಸಿದ ಪತ್ರದಲ್ಲಿ ಒಂದು ಸಾಲನ್ನು ವಿಶೇಷವಾಗಿ ಸೇರಿಸಿದ್ದರು. ಅದೇನೆಂದರೆ, ದೋಂಡ್ಯವಾಗರನ್ನು ಎಲ್ಲಿದ್ದರೂ ಬೆನ್ನತ್ತಬೇಕು ಹಾಗೂ ಅವರನ್ನು ಎಲ್ಲಿ ಕಂಡರೂ ಹಿಡಿದು ಹತ್ತಿರದ ಮೊದಲ ಮರಕ್ಕೆ ನೇಣು ಹಾಕಬೇಕು. ಈ ಉದ್ದೇಶಕ್ಕಾಗಿ ಮರಾಠ ಪ್ರದೇಶದಲ್ಲಿ ಪ್ರವೇಶಿಸಲು ನಿಮಗೆ ತುರ್ತಾಗಿ ಅಧಿಕಾರ ಪತ್ರ ನೀಡಲಾಗುತ್ತದೆ ಎಂದು. ಇದೇ ಸಂದರ್ಭದಲ್ಲಿಯೇ ಆರ್ಥರ್ ವೆಲ್ಲಸ್ಲಿಯವರಿಗೆ ಇಂಗ್ಲೆಂಡಿನ ಕೇಂದ್ರೀಯ ಆಡಳಿತದಿಂದ ಆದೇಶ ಪತ್ರವೊಂದು ಬಂದಿತ್ತು. ಅದರ ಪ್ರಕಾರ ಬಟೇವಿಯ ದೇಶವನ್ನು ತಮ್ಮ ಸಾಮ್ರಾಜ್ಯದ ತೆಕ್ಕೆಗೆ ಸೇರಿಸಿಕೊಳ್ಳುವ ಕಾರ್ಯಯೋಜನೆಗೆ ಬ್ರಿಟಿಷರು ಅವರನ್ನು ಮುಖ್ಯಸ್ಥರನ್ನಾಗಿ ನಿಯಮಿಸಿದರು. ದೋಂಡ್ಯರ ಕುರಿತು ಎಲ್ಲ ಮಾಹಿತಿಗಳನ್ನು ತಿಳಿದುಕೊಂಡಿದ್ದ ಆರ್ಥರ್ ವೆಲ್ಲಸ್ಲಿಯವರಿಗೆ ತಾವು ದೋಂಡ್ಯರ ಕಡೆಗೆ ಹೆಚ್ಚು ಗಮನ ಕೊಡುವುದು ಒಳಿತೆನ್ನಿಸಿತು ಹಾಗೂ ಅದೇ ರೀತಿಯಾಗಿ ಸರ್ಕಾರಕ್ಕೆ ಉತ್ತರ ಬರೆದರು. ಆ ಪತ್ರದಲ್ಲಿ ಬಟೇವಿಯ ದೇಶಕ್ಕೆ ಅಡ್ಮಿರಲ್ ಆಗಿ ಹೋಗುವುದಕ್ಕಿಂತ ಹೆಚ್ಚಿನ ಆದ್ಯತೆಯನ್ನು ದೋಂಡ್ಯರ ನಿಗ್ರಹಕ್ಕೆ ಕೊಡಬೇಕೆಂದು ಹಾಗೂ ದೋಂಡ್ಯರ ವಿರುದ್ಧ ಅನೇಕ ದೂರುಗಳನ್ನು ಬರೆದು ಕಳುಹಿಸಿದರು. ಅದರಂತೆಯೇ ಸರ್ಕಾರವು ಕೂಡ ದೋಂಡ್ಯರನ್ನು ನಿಗ್ರಹಿಸುವ ಕಾರ್ಯದಲ್ಲಿಯೇ ಮುಂದುವರಿಯಲು ವೆಲ್ಲಸ್ಲಿಯವರಿಗೆ ಸೂಚಿಸಿತು. ಇದರ ನಡುವೆ ದೋಂಡ್ಯವಾಗರು ಅಲ್ಲಿದ್ದರು, ಇಲ್ಲಿದ್ದರು, ಹಾಗೆ ಹೀಗೆ ಮಾಡಿದರು, ಸಾಮಂತ ಪಾಳೆಗಾರರನ್ನು ಪ್ರಚೋದಿಸುತ್ತಿದ್ದಾರೆ ಎಂಬಿವೇ ಸುದ್ದಿಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ಮೇಲಿಂದ ಮೇಲೆ ತಿಳಿದು ಬರುತ್ತಿದ್ದವು. ಇದರಲ್ಲಿ ಕೆಲವು ಸತ್ಯವಾದರೆ ಕೆಲವು ಸುಳ್ಳು ವಾರ್ತೆಗಳೇ ಆಗಿರುತ್ತಿದ್ದವು.